ತುಂಬಾ ಖುಷಿಯಾಯ್ತು ರೆಸ್ಪಾನ್ಸ್ ನೋಡಿ. ಇಷ್ಟೊಂದು ಜನ ಕೂಗು. ನಾನು ಮೊದಲನೇ ಸರಿ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇರೋದು, ಅದು ಈ ತರದ ಒಂದು ಉತ್ಸವದಲ್ಲಿ ಬರ್ತಿರೋದು. ನೋಕಿದ್ ನಾವು, ಹೊಡೆದಿದ್ ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಜೋಳ ಬೇಯಿಸ್ಕೊಂಡ್ ತಿಂದವ್ರು ನೀವು. ಅಂಕಲ್ ನಾವು ಹೊಡಿತೀನಿ ಸುಬ್ಬಿ. ಎಲ್ಲೋದ್ರೂ ಇದೇ ಡೈಲಾಗ್ ಕೇಳ್ತಿರಲ್ಲಪ್ಪ, ಯಾವ ನಿಯತ್ತಾಗ 100 ರೂಪಾಯಿ ದುಡಿತಾನೋ ಅವನೇ ಕಿಂಗ್. ಯಾರ್ಯಾರನ್ನು ಕೇಳಾಗ ನೋಡಬಾರ್ದು. ಎಷ್ಟು ಚೆನ್ನಾಗಿದೆ ಉತ್ಸವ ಅಂದ್ರೆ ನೋಡಿ, ಕನ್ನಡದಿಂದ ಕಲಾವಿದರು ಬರ್ತಾ ಇದೀವಿ, ನಮ್ಮ ತೆಲುಗುಯಿಂದ ಕಲಾವಿದರು ಬಂದಿದ್ದಾರೆ. ಎಷ್ಟು ಚೆನ್ನಾಗಿ ಅವ್ರು ಕನ್ನಡ ಮಾತಾಡಿದ್ರೆ ಕೇಳಿದ್ರ. ನನಗೂ ಇವತ್ತೇ ಗೊತ್ತಾಗಿದ್ದು ಅವರು ಬೀದರ್ ಅವರು, ಬಸವ ಕಲ್ಯಾಣದವರು ಅಂತ. ಪುಷ್ಪದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೆ. ಈಗ ಮೋಸ್ಟ್ಲಿ ಪುಷ್ಪ 2 ಅಲ್ಲೂ ಮತ್ತೆ ಕೆಲಸ ಮಾಡ್ತೀವಿ ಅನ್ಸುತ್ತೆ. ಇನ್ನು ಸುಕುಮಾರ್ ಅವ್ರು ಇನ್ನೂ ಕತೆ ಹೇಳ್ಬೇಕು ನಮಗೆ. ಆ್ಯಂಡ್ ತುಂಬ ಖುಷಿ ಆಯಿತು, ನಮ್ಮ ಸುಧಾಕರ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಇಲ್ಲಿಗೆ ನಮ್ಮನ್ನು ಕರೆಸಿದ್ದಕ್ಕೆ. ಇಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಾ, ಚೆನ್ನಾಗಿ ಕೆಲಸ ಮಾಡಿ, ಸಿನಿಮಾ ನೋಡಿ, ಎಲ್ಲ ಕಲಾವಿದ್ರು ಪ್ರೀತಿಸಿ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು, ಐ ಲವ್ ಯು, ಥ್ಯಾಂಕ್ ಯು. ಕನ್ನಡದ ಎಲ್ಲ ಸಿನಿಮಾಗಳನ್ನ ನೋಡಿ. ಇವಾಗ ಆರ್ಕೆಸ್ಟ್ರಾ ಮೈಸೂರು ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿದೆ, ಥಿಯೇಟ್ರಿಗೆ ಹೋಗಿ ನೋಡಿ. March 30ಕ್ಕೆ ನಂದೇ ಹೊಯ್ಸಳ ಬರ್ತಾ ಇದೆ. ನೀವು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದೆಲ್ಲವೂ ಆ ಸಿನಿಮಾದಲ್ಲಿದೆ ನೋಡಿ. ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ, ಎಲ್ಲ ಕಲಾವಿದರನ್ನು ಪ್ರೀತಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.